ಈಗ ವಿದ್ಯಮಾನದಲ್ಲೂ ಮಾಧ್ಯಮಗಳಲ್ಲಿ ಬರ್ತಾ ಇರುವ ಒಂದು ಸಿಚುವೇಶನ್ ಪ್ರಕಾರ ಚಿಬ್ಲಾಪುರದಲ್ಲಿ ಪುತ್ತೂರು ಮಂಜುನಾಥ್ ಅವರ ಸಿಂಗಲ್ ನೇಮ್ ಬಂದಿದೆ. ಯಾಕಂದ್ರೆ ಹೈಕಮಾಂಡ್ ಹೇಳೋ ಪ್ರಕಾರ ಸಿಂಗಲ್ ನೇಮ್ಗೆ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಇಲ್ಲಿನ ಜನತೆಗೆ ಮುಳುಬಾಳ್ ಜನತೆಗೆ ಇವತ್ತಾಗಿರೋ ಸಿ ಡಬ್ಲ್ಯೂ ಸಿ ಕಮಿಟಿ ಅದನ್ನು ತೀರ್ಮಾನ ಮಾಡಿ ಅನೌನ್ಸ್ ಮಾಡೋದೇ ಒಂದು ಇನ್ನ ಎರಡು ದಿವಸ ಆಗುತ್ತೆ ಕಾಂಗ್ರೆಸ್ ಪಾರ್ಟಿ. ಇವಾಗ ಏನು ಟಿಕೆಟ್ ಅವ್ರಿಗೆ ಇವ್ರಿಗೆ ಅಂತ ಏನೇನು ಟಿ ವಿಗೆ ಬಂದಿದೆಯೋ, ಟಿ ವಿನಲ್ಲಿ ಇವ್ರ ಟಿಕೆಟ್ ಅವ್ರ ಟಿಕೆಟ್ ಅಂತ ನೀವು ಹಾಕೊಂಡಿದ್ದೀರಾ ಅಷ್ಟೇ. ಯಾವುದಾದ್ರೂ ಕಾಂಗ್ರೆಸ್ ಆಫೀಸ್ನ ನಿಮ್ಗೆ ದಾಖಲೆ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೇನಪ್ಪ ದಾಖಲೆ ಕಾಂಗ್ರೆಸ್ ಆಫೀಸಿಂದ? ಕಾಂಗ್ರೆಸ್ನಿಂದ ಇಂಥ ಟಿಕೆಟ್ ಒಂದು ದಾಖಲೆ ಕೊಟ್ಟಿದ್ದಾರಾ? ಯಾವುದೂ ಇಲ್ಲ. ಅದರಿಂದ ದಯವಿಟ್ಟು ಈಗ ಟಿ ವಿಗಳಲ್ಲಿ ಬರೋದನ್ನು ನಂಬಿ ನೀವು ಕಾಂಗ್ರೆಸ್ ಆಫೀಸಿಂದ ಅಧಿಕೃತಕವಾಗಿ ನಿಮಗೇನಾದರೂ ಡಾಕ್ಯುಮೆಂಟ್ ಬಂದರೆ ನೀವು ಟಿ ವಿಗೆ ಇಲ್ಲಾಕಿ ಪಾಪ ಕನ್ಫ್ಯೂಸ್ ಮಾಡಬೇಡಿ ಜನಗಳನ್ನ. ಯಾಕೆ ಕನ್ಫ್ಯೂಸ್ ಮಾಡ್ತೀರಾ? ಇವಾಗ ನನಗೆ ಚಿಕ್ಕಬಳ್ಳಾಪುರ ಅಂತ ಹಾಕಿದ್ದಾರೆ, ಚಿಕ್ಕಬಳ್ಳಾಪುರ ಅಂತ ಹಾಕಿದ್ದಾರೆ. ಸಂತೋಷ ಚಿಕ್ಕಬಳ್ಳಾಪುರ ಕರೆಯೋದು, ಚಿಕ್ಕಬಳ್ಳಾಪುರ ಕಂಟ್ಯಾಕ್ಟ್ ಮಾಡಿ ಕರೆಯೋದು ಅದರ ಸಂತೋಷ ಖುಷಿನೇ ಅದು. ಆದರೆ ನಾನು ಇಲ್ಲೇನು ಮಾಡಲಿ, ನನ್ನದೇ ನಾನು ಏನು ಮಾಡಲಿ, ಏನು ಮಾಡೋಕ್ಕಾಗುತ್ತೆ? ಅದೇನಲ್ಲ, ಇವಾಗ ಏನು ಮಾಧ್ಯಮದಲ್ಲಿ ಬಂದಿದೆಯೋ ಅದು ದಾಖಲೆ ಇಲ್ಲಿರುವಂಥ ನ್ಯೂಸ್. ಸರಿ, ಈಗ ಕೋಲಾರಿಗೆ ಸಿದ್ದರಾಮಯ್ಯ ಬರ್ತಾರೆ ಅಂತಲ್ಲಿ ಈಗಿನ ಬೆಳವಣಿಗೆಗಳ ಪ್ರಕಾರ ಸ್ವಲ್ಪ ಚೇಂಜ್ ಆಗಿದೆ ಅಂತ ಒಂದು ವಾತಾವರಣ ಸೃಷ್ಟಿ ಆಗಿದೆ. ನಮಗೂ ಇವಾಗ ಟಿ ವಿಗಳಲ್ಲಿ ನೋಡಿದ್ದೆ ಅದನ್ನು, ನಾವು ನಮ್ಗೇನು ಯಾರೋ ಹೇಳಿದ್ದೇನು ಇಲ್ಲ, ಟಿ ವಿಗಳಲ್ಲಿ ನೋಡಿದ್ದೆ. ನಾನು ಈಗ ತಾನೇ ಬಂದಿದ್ದ ತಕ್ಷಣ ಟಿ ವಿಗಳಲ್ಲಿ ಬಂದಿದ್ದ ತಕ್ಷಣ ರಮೇಶ್ ಕುಮಾರ್ ಅವರು ಫೋನ್ ಮಾಡಿದ್ದೆ, ಸ್ವಾಮಿಗೆ ಅನಿಲನ್ನ ಫೋನ್ ಮಾಡಿದ್ದೆ, ನಜೀರ್ ಸಾಹೇಬ್ ಫೋನ್ ಮಾಡಿದ್ದೆ. ಇವರಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ನಮಗೂ ಇನ್ನೂ ಏನೋ ಗೊತ್ತಿಲ್ಲಪ್ಪ, ಸಿದ್ದರಾಮಯ್ಯ ಬೆಂಗಳೂರಿಂದ ಬಂದಿದ್ದು, ಡೆಲ್ಲಿಯಿಂದ ಬಂದಮೇಲೆ ಗೊತ್ತಾಗುತ್ತೆ ನಮಗೆ. ಏನು ಮಾತಾಡ್ತೀವೋ ಮಾತಾಡ್ಕೊಂಡು ಬರ್ತೀವಿ, ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ ಅಷ್ಟೇ, ನಮ್ಗೆ ಯಾವುದು ಮಾಹಿತಿ ಇಲ್ಲ ಅಂತ ಹೇಳಿದ್ರು ಅವರು. ಅದ್ಯಾವುದು ಮಾಹಿತಿ ಇಲ್ಲ, ಮಾಹಿತಿ ಇಲ್ಲದೆ ಇರೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇವಾಗ ಸಿದ್ದರಾಮಯ್ಯ ಅವ್ರು ಬರ್ತಾರ ಇಲ್ವಾ ಅಂತ ಸಿದ್ದರಾಮಯ್ಯ ಅವ್ರು ಬಂದು ಆಚೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರು ಬರ್ತಾರ ಇಲ್ವಾ ಅಂತ ಗೊತ್ತಾಗುತ್ತೆ ನಮಗೆ. ಅವರೇನೋ ಸ್ಟೇಟ್ಮೆಂಟ್ ಮಾಡೋಕೆ ಮುಂಚೆ ಟಿ ವಿನಲ್ಲೆಲ್ಲ ಇಷ್ಟ ಬಂದಿದ್ದೆಲ್ಲ ಹಾಕ್ಬಿಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದು ಹಾಕೋದು, ಅವರೇ ಇದು ಮಾಡುವುದು ಎಲ್ಲ ಇದು ಮಾಡ್ತಾರೆ. ಆ ಈಗ ಬಂದಿರುವಂಥ ಸುದ್ದಿಗಳು ಇದೆಲ್ಲ ಯಾವುದು ಒರಿಜಿನಲ್ ಆಗ ಇದನ್ನು ಬಿಟ್ಬಿಡಿ. ಸರ್, ಮುಳುಬಾಗಲ ಜನತೆಗೆ, ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಜನತೆಗೆ ನೀವೇನಂತ ಚುನಾವಣೆಗೆ ಯಾವ ರೀತಿ ಸಿದ್ಧತೆ? ಇವಾಗ ನಮ್ಮ ಮುಳುಬಾಗಲು ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಹಾಗೂ ನಮ್ಮ ನಾಯಕರುಗಳು, ಎಲ್ಲ ನಮ್ಮ ಅಭಿಮಾನಿಗಳು ಎಲ್ಲರೂ ಒಂದೇ, ಯಾರು ಏನು ಆತಂಕ ಪಡುವಂತ ಅವಶ್ಯಕತೆ ಏನು ಇಲ್ಲ. ಪುತ್ತೂರು ಮಂದಿ ನಿಮ್ಮ ಜೊತೆಗೆ ಇರ್ತೀನಿ, ಅದು ಮಾತ್ರ ಗ್ಯಾರಂಟಿ. ನೀವು ಯಾರು ಏನು ಅನುಮಾನ ಪಡೋದ್ಬೇಕಾಗಿಲ್ಲ, ಡೌಟ್ ಪಡೋದ್ಬೇಕಾಗಿಲ್ಲ, ಏನೂ ಇಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗುತ್ತೆ. 2008 ಅಂಬರೀಷ್ ಅವ್ರು ಗೆದ್ದರು, ಆವತ್ತು ನಾವು ಇರಲಿಲ್ಲ. 2013 ನಾನು ಗೆದ್ದೆ, ಎಲ್ಲೋಗಿದ್ದೆ ಇಲ್ಲೇ ಇದ್ದೀವ. 2018 ನಾಗೇಶ್ ಅವ್ರನ್ನ ಎಲ್ಲರೂ ಸೇರಿ ಗೆಲ್ಸಿದ್ವಿ ನಾವೆಲ್ಲರೂ. ನಾನೇನಾದರೂ ತಾಲೂಕು ಬಿಟ್ಟು ಹೋಗಿದ್ದೆ, ಎಲ್ಲಾದರೂ ಆಚೆ ಹೋಗಿದ್ದೆ, ಯಾವತ್ತನ್ನು ಬರದೇ ಇರೋ ದಿವಸ ಇದೆಯಾ? ಯಾವತ್ತೂ ಆಚೆ ಈಚೆ ಹೋದಾಗ ಒಂದು ದಿವಸ ಎರಡು ದಿವಸ ಬರದೇ ಇರ್ತೀವಿ, ನಮ್ಮ ಕೆಲಸಗಳು ಕಾರ್ಯದಲ್ಲಿ ಒಂದು ತಿಂಗಳಲ್ಲಿ 10 ಆಚೆ ಇದ್ದರೆ 20 ಮುಳುಬಾಗಲು ತಾಲೂಕಲ್ಲಿ 20 ಹಿಂಗೆ ಕಂಟಿನ್ಯೂ ಆಗಿ ಬರ್ತಾ ಇದ್ದೀವಿ. ನಾವು 15 ನಿರಂತರವಾಗಿದ್ದೀವಿ, 15 ನಿರಂತರವಾಗಿ ಮುಂದಕ್ಕೂ ನಿರಂತರವಾಗಿರ್ತೀವಿ. ಯಾವುದೇ ಕಾರಣಕ್ಕೆ ಯಾರು ಗೊಂದಲ ಪಡುವಂಥ ಅವಶ್ಯಕತೆ ಇಲ್ಲ. 100% ನಾನು ಈ ಮುಳುಬಾಗಲು ತಾಲೂಕು ಇದ್ದೇ ಇರ್ತೀನಿ ಮುಂದಿನ ಬರುವಂಥ ಚುನಾವಣೆಯಲ್ಲಿ. ಇವಾಗ ಜನಗಳಿಗೆ ಕನ್ಫ್ಯೂಷನ್ ಅದು ಇದು ಏನು ಹಿಂಗೆ ಅಂತೆಲ್ಲ ಇದೆ, ಯಾರು ಕನ್ಫ್ಯೂಷನ್ ಆಗೋದ್ಬೇಡ ಚುನಾವಣೆ ಬಗ್ಗೆ, ಯಾರು ಕನ್ಫ್ಯೂಷನ್ ಆಗಬೇಡ. ನಾನು ಓಡಾಡ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಇಷ್ಟ ನನಗೆ. ಕಾಂಗ್ರೆಸ್ ಮುಂದಾಳತ್ವ ನಿಮ್ದೇ ಇರುತ್ತೆ 100% ಕಾಂಗ್ರೆಸ್ ಮುಂದಾಳತ್ವ ಅಂತ ಕಾಂಗ್ರೆಸ್ ಅಲ್ಲಿ ನಾವು ಇರ್ತೀವಿ. ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಎಲ್ರಿಗೂ ಹೇಳೋದಷ್ಟೇ, ಏನಾದರೂ ನಮ್ಮಲ್ಲಿ ಯಾರು ಮುಂಚಿಕೊಂಡಿರು ಅಂತ ರಾಮಾಯಣ ರಂಪು ಏನಿಲ್ಲ ನಮ್ಮಲ್ಲಿ. ಸರ್, ಕೆಲವರು ಅದೇ ಈಗ ಕಾಂಗ್ರೆಸ್ ಅಲ್ಲಿ ಮಂಜು ಅವರು ಈ ತರ ತಾಲೂಕಲ್ಲಿ ಬೇರೆ ಏನಾಗುತ್ತೆ ಏನೋ ಅಂತ ಗೊಂದಲದಲ್ಲಿ ಇನ್ನೊಂದು ಪಕ್ಷಕ್ಕೆ ಪಲಾಯನ ಮಾಡೋದಕ್ಕೆ ರೆಡಿ ಆಗ್ತದೆ, ಅವ್ರಿಗೆ ಏನ್ ಹೇಳ್ತೀರಾ? ಅಲ್ಲ, ಅವ್ರಿಗೆ ಹೇಳೋದೇನಂದ್ರೆ ಯಾವತ್ತು ಇವ್ರಿಗೆ ಏನಾಗುತ್ತೋ ಆಗಲ್ವೋ, ಬೇರೆಯವ್ರಿಗಾಗುತ್ತೋ ಆಗಲ್ವೋ, ನನ್ನ ಪಾರ್ಟಿ ಬಿಟ್ಟು ಹೋಗಬೇಕು ಅಂತ ಅವ್ರು ಇದ್ದವ್ರಿಗೋಸ್ಕರ ನಾನು ಏನೋ ಸ್ಟೇಟ್ಮೆಂಟ್ ಮಾಡಿದೆ, ಇಷ್ಟು ದಿವಸ ಸುಮ್ಮನೆ ಇದ್ದೀನಿ. ಹೋಗೋರು ಯಾರಾದ್ರೂ ಹೋಗ್ಬೋದು, ಕಾಂಗ್ರೆಸ್ ಪಾರ್ಟಿ ಏನು ಬೇಕಾಗಿಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ. ಅವರು ಹೋಗೋರು ಅಲ್ಲಿ ಹೋಗೋರು ಏನಂತಾರೆ, ಗೆರಕೆ ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ, ಆ ಥರ ಅವ್ರನ್ನ ಪೂಜೆ ಮಾಡ್ತೀನಿ. ನಾನು ಪರಕೆ ಅಷ್ಟೇ, ನಾನು ಪರಕೆ ಮನೆ ಕೂರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಮನೇಲಿ ಇರ್ತೀನಿ. ಗೆರಕೆ ಒಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ, ತೊಗೊಂಡು ನೀರಲ್ಲಿ ಬರ್ತೀನಿ. ನಾನು ಅದು ಆವತ್ತು ಮುಗೀತು. ನಾನು ಮನೆಯಲ್ಲಿರೋರು ಪರಕೆ ಹತ್ರ ಎಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಸಿ ಜನಗಳಿಗೆಲ್ಲ ಒಳ್ಳೇದು ಮಾಡ್ಬೋದು. ನಾನು ಆ ಥರ ಇರ್ತೀನಿ, ಅವ್ರು ಹೋಗೋರು ಯಾರಾದ್ರು ಹೋಗ್ಬೋದು, ನಮಗೇನಿಲ್ಲ. ನೋಡ್ರಿ, ಯಾವತ್ತಿದ್ರು ಚಲಪತ್ತೆ ಭಕ್ತೂರು ಮಂಜನಾಗಿದ್ರೆ ಇರ್ತೀವಿ, ಅವ್ರದಿಲ್ಲ ಅಂದರೆ ಹೋಗ್ತೀವಿ. ಈ ನಾಟಕಗಳು ಮಾಡೋದೆಲ್ಲ ಬೇಡ. ಹೋಗೋರು ಯಾರಾದರೂ ಫಸ್ಟ್ ಹೋಗ್ತಾ ಇದೆ, ಪರವಾಗಿಲ್ಲ. ನಮಗೇನು ಕಾಂಗ್ರೆಸ್ ಪಾರ್ಟಿ ಏನು ವೀಕ್ ಏನಿಲ್ಲ, ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾಗಿದೆ. 15 ನಿರಂತರವಾಗಿ 3 ಎಮ್ಎಲ್ಎ ಗೆದ್ಕೊಂಡು ಬಂದಿದ್ದೀವಿ. ಲೋಕಲ್ ಸಂಸ್ಥೆಗಳು 100% ಸಂಸ್ಥೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಗ್ರಾಮ ಪಂಚಾಯತಿನಲ್ಲಿ ಏನಾಯ್ತು ನೀವು ನೋಡಿದ್ರಲ್ಲ, ನಿಮ್ಮ ಮೀಡಿಯಾದಲ್ಲಿ ಹಾಕಿದ್ರಲ್ಲ, ಎಷ್ಟು ಚೇರ್ಮನ್ಸು, ಎಷ್ಟು ವೈಸ್ ಚೇರ್ಮನ್ಸು, ಎಷ್ಟು ಮೆಂಬರ್ಸು ನೋಡಿದ್ರಲ್ಲ, ಸನ್ಮಾನ ಮಾಡಿದ್ವಲ್ಲ. ಬಿಜೆಪಿಗೆ ಏನಿತ್ತು, ಜೆಡಿಎಸ್ಗೆ ಏನಿತ್ತು, ಅವತ್ತು
ಅವತ್ತು ಹೇಳ್ಬಿಟ್ಟು ಎಲ್ಲರೂ ಮೀಡಿಯಾದಲ್ಲಿ ನಂದು 16 ನಂದು 20 ಅಂತ ಹೇಳ್ಬಿಟ್ರು. ಏನು ಪಲ್ಮೇರು ಚಿತ್ತೂರಿಂದ ತಗೊಂಬಂದಿದ್ದೀನಿ, ಅರ್ಧ ಪಂಚಾಯತ್ 20 ಪಂಚಾಯಿತಿ. ಅವತ್ತು ನೀವು ನೋಡಿದ್ರಲ್ಲ ಸ್ಟೇಜ್ ಮೇಲೆ ಏನು ಅಂತ, ನಿಮ್ಮ ಮೀಡಿಯಾದವ್ರು ನೀವು ನೋಡಿದ್ದೀವಲ್ಲ ಇಷ್ಟೇ, ಈಗಲಾಗೋದು ಅಷ್ಟೇ. ಪಿ ಎಲ್ ಡಿ ಬ್ಯಾಂಕ್ ಯಾರ್ದಿದೆ 10 ವರ್ಷದಿಂದ ಲೆಕ್ಕ ಮಾಡಿದೆ, ಎ ಪಿ ಎಂ ಸಿ ಯಾರ್ದಿದೆ, ಟಿ ಎ ಪಿ ಎಸ್ ಎಮ್ ಎಸ್ ಯಾರಿದ್ದಾರೆ, ಡಿ ಸಿ ಸಿ ಬ್ಯಾಂಕ್ ಯಾರಿದ್ದಾರೆ, ಗ್ರಾಮ ಪಂಚಾಯತ್ಗಳು ಯಾರಿದ್ದಾರೆ, 6 ಜನ ಜಡ್ ಪಿ ಯಾರಿದ್ದಾರೆ, ತಾಲೂಕು ಪಂಚಾಯತಿ ಯಾರ್ದಿತ್ತು, ತಾಲೂಕು ಪಂಚಾಯತ್ ನಾನು ಎಂಎಲ್ಎ ಇದ್ದಾಗ ಆಯ್ತು, ಇವಾಗ ಆಯ್ತು, ಇವಾಗ ಯಾವ್ದಿತ್ತು ತಾಲೂಕು ಪಂಚಾಯತಿ, ನಾನು ಎಂಎಲ್ಎ ಇದ್ದಾಗ ಮಿಲ್ಕ್ ಡೈರಿ ನಮ್ಗಿತ್ತು, ವಿ ಎಸ್ ಎನ್ ಎಲ್ಲ ಇದ್ರಲ್ಲಿ ಇದ್ದೀವಿ. ಇವತ್ತು ವಿ ಎಸ್ ಎನ್ ಎಲ್ ನಾವು ಇದ್ದೀವಿ, ಎಲ್ಲ ಇದ್ದೀವಿ. ಇವತ್ತು ತಾಲೂಕಲ್ಲಿ ನಮ್ಗೆ ಹಿಂದೆ ಇರೋದು ಒಂದೇ ಒಂದು ಮಿಲ್ಕ್ ಯೂನಿಟ್, ಒಂದೇ ಹಿಂದೆ ಇರೋದು ಮಿಲ್ಕ್ ಯೂನಿಟ್, ಒಂದೇ ಹಿಂದೆ ಇರೋದು. ಅದು ಏನೂ ಇಲ್ಲ, ಮುಂದಕ್ಕೆಲ್ಲ ನಡೀತದೆ. ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾಗಿದೆ, ಯಾವತ್ತು ನಾವೇನು ವೀಕ್ ಇಲ್ಲ. ವೀಕ್ ಇದ್ರೆ ಯಾವುದ್ರಲ್ಲಿ ವೀಕ್ ಇದೀವಿ ಅಂತ ಹೇಳಿದ್ದೀವಿ. ಯಾವುದ್ರಲ್ಲಿ ನಾವು ಸೋತಿರೋದು ಹೇಳಿ, ಸೋತಿರೋದು ಯಾವುದ್ರಲ್ಲಿ? 15 ವರ್ಷದಿಂದ ನಿರಂತರವಾಗಿ ಗೆದ್ಕೊಂಬಂದಿಲ್ವಾ ಎಮ್ ಎಲ್ ಎ? ಏನು ನಮ್ಮ ವೀಕ್ ಇದ್ರೆ 15 ವರ್ಷ ಗೆಲ್ಲಕ್ಕಾಗುತ್ತಾ? 3 ಎಂ ಎಲ್ ಎ ಮಾಡೋಕ್ಕಾಗುತ್ತಾ? ಅಂಬರೀಷ್ ಅವ್ರು ಎಂ ಎಲ್ ಆಗಿಲ್ವಾ, ನಾನು ಎಂ ಎಲ್ ಆಗಿಲ್ವಾ, ನಾಗೇಶ್ ಅವ್ರು ಎಂ ಎಲ್ ಆಗಿಲ್ವಾ? ಅಂದ್ರೆ ನಾವು ವೀಕ್ ಇದ್ರೆ ಎಂ ಎಲ್ ಆಗ್ತೀವಿ. ಎಷ್ಟು ಜನ ಹೋದ್ರು ಅಂಬರೀಷ್ ಎಲೆಕ್ಷನ್ದಲ್ಲಿ? ಎಷ್ಟು ಜನ ಹೋದ್ರು ಆಚೆ? ಒಂದು ಟೀಮೇ ಹೋಯ್ತಲ್ಲ ಆವಾಗೇನು ಅಂಬರೀಷನ್ ಸೋಲ್ಸಕ್ಕಾಯ್ತಾ ಕಾಂಗ್ರೆಸ್ ಪಾರ್ಟಿನ? ಆಗಿಲ್ಲ ಸೋಲ್ಸೋದಕ್ಕೆ. ಕೊತ್ತೂರು ಮಂಜು ಜೊತೆ ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು ಇದ್ರು, ಎಲ್ಲರೂ ಇದ್ರು. ಆಮೇಲೆ ಕೆಲವರು ಹೋದ್ರು ಆಚೆಗೆ, ಏನು ನಾಗೇಶ್ ಅವ್ರು ಸೋತ್ರ ಗೆದ್ದಿಲ್ವಾ? ಇವತ್ತಾಗೋದು ಅಷ್ಟೇ, ಬೇರೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ. ಅವರು ಪರ್ಸ್ನಲ್, ಅವರೆಲ್ಲರೂ ಹೋಗ್ಬೋದು, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅವರು ಪರ್ಸ್ನಲ್ ಹೋಗೋರು ಯಾರಿದ್ರು ಹೋಗ್ಬೋದು, ಸಂತೋಷ. ನಾವ್ಯಾರು ನಾವು ಇಂಥವ್ರು ಹೋಗ್ತಾ ಇದ್ರೆ ಅವ್ರು ಹೋಗ್ತಾ ಇದ್ರು ಇವರು ಹೋಗ್ತಾರೆ ನಮ್ಮನ್ನೆಲ್ಲ. ನಮಗೆ ನೋಡ್ರಿ, ನಮ್ಮ ತೋಪಲ್ಲಿ ಇರ್ತಕ್ಕಂಥ ಮಾವಿನ ಮರದಲ್ಲಿ 10 ಕಾಯಿ ಇದೆ, ತುಂಬ ಚೆನ್ನಾಗಿದೆ, ಆರ್ಗಾನಿಕ್ ಕಾಯಿಗಳದು. ಬೇರೆಯವ್ರ ತೋಪಲ್ಲಿರೋದು ಔಷಧಿ ಹೊಡೆದಿರೋದು, ಆ ಔಷಧಿ ಹೊಡೆದಿರೋದು ನಮ್ಗೆ ಬೇಕಾಗಿಲ್ಲ. ಅವ್ರ ತೋಪಲ್ಲಿರೋದು ಆ ತೋಪಲ್ ಕಡೆ ಯಾರಾದ್ರು ಹೋಗೋರಿದ್ರು ಹೋಗ್ಲಿ ಬಿಟ್ಟು, ನಮ್ಗೆ ಬೇಕಾಗಿಲ್ಲ ಆ ತೋಪ್ ಹೋಗ್ಲಿ, ನಮ್ಮ ತೋಪಲ್ ಬೇಡ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಕಾಂಗ್ರೆಸ್ ನಾಯಕ ಕೊತ್ತೂರು ಮಲ್ಲಿನ ನಾಯಕತ್ವ ತುಂಬಾ ಬಲಿಷ್ಠವಾಗಿದೆ. ಅದೇ ತಾಲೂಕು ಜನತೆ ಎಲ್ರಿಗೂ ಸಾರ್ವಜನಿಕರು ಗೊತ್ತಿರೋ ವಿಚಾರ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.